ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಒನ್ ಡೇ ಟ್ರಿಪ್ ತರ ನಿಮ್ಮನ್ನ ಒಂದ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಕ್ಳು ಕೂಡ ಈಗೋ ರಜಾ ಇದೆ ಅಲ್ಲ, ನೀವು ಕೂಡ ಇಲ್ಲಿ ಹೋಗ್ಬೋದು, ಎಂಜಾಯ್ ಮಾಡ್ಬೋದು. ದೊಡ್ಡವರಿಂದ ಚಿಕ್ಕವರವರೆಗೂ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈಗ ಹೆಂಗೋ ಸಮ್ಮರ್ ಹಾಲಿಡೇಸ್ ಇದೆ ಅಲ್ಲ, ಎಲ್ಲಾದ್ರೂ ನೀವು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಾವು ಆಲ್ರೆಡಿ ಆಲ್ಮೋಸ್ಟ್ ಹತ್ರ ಹತ್ರ ಬಂದ್ಬಿಟ್ಟಿದೀವಿ, ಇನ್ನೂ ಒಂದು 10-15 minutes ಅಲ್ಲಿ ರೀಚ್ ಆಗ್ಬಿಡ್ತೀವಿ ಪ್ಲೇಸ್ಗೆ. ಯಾವ ಪ್ಲೇಸು, ಎಲ್ಲಿ, ಏನು ಅಂತ ನಾನು ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೇಸ್ ಡೀಟೇಲು, ಆಮೇಲೆ ಏನು ಎತ್ತ ಅಂತ ನಿಮಗೆ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ, ಓಕೆ? ವಿಡಿಯೋನ ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಈಗ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ನಾವೆಲ್ಲಿ ಬಂದಿದೀವಿ ಅಂತ. ಎಸ್, ನಾವು ಜಾಲಿವುಡ್ಗೆ ಬಂದಿದೀವಿ. ಇಲ್ಲಿ ನೋಡ್ಬೋದು ನೀವು, ಪಾರ್ಕಿಂಗ್, ಹ್ಯೂಜ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಸೊ ಹಾಗಾಗ್ಬಿಟ್ಟು ನೀವು ವರಿ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಪಾರ್ಕಿಂಗ್ ಪ್ಲೇಸ್ ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಥರ ಯಾರಾದರೂ ಪಾರ್ಕಿಂಗ್ ಕಾನ್ಷಿಯಸ್ ಇದ್ರೆ ನೀವು ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಸೊ ಈಗ ಬನ್ನಿ, ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು ನಿಮಗೆ. ಇದು ಎಂಟ್ರೆನ್ಸ್ ಅಲ್ಲಿ ನಿಮಗೆ ಬಾಕ್ಸ್ ಆಫೀಸ್ ಅಂತ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಟಿಕೆಟ್ಸ್ ಎಲ್ಲ ನೀವು ಫಸ್ಟ್ ಇಲ್ಲಿನೇ ಪರ್ಚೇಸ್ ಮಾಡಿಕೊಂಡು ಎಂಟ್ರಿ ಆಗಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಟಿಕೆಟ್ಸ್ ಡೀಟೇಲ್ಸ್ ಎಷ್ಟು ಅಪ್ಪ ಅಂದರೆ, ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಅಡಲ್ಟ್ಸ್ಗೆ ಬಂದ್ಬಿಟ್ಟು 1899, ಚಿಲ್ಡ್ರನ್ಸ್ಗೆ ಬಂದ್ಬಿಟ್ಟು 1349 ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಸೀನಿಯರ್ ಸಿಟಿಸನ್ಗೆ ಬೇರೆ ಆಗುತ್ತೆ, ಚಿಲ್ಡ್ರನ್ಸ್ಗೆ ಬೇರೆ ಆಗುತ್ತೆ, ಆಮೇಲೆ ಅಡಲ್ಟ್ಸ್ಗೆ ಬೇರೆ ಆಗುತ್ತೆ ಟಿಕೆಟ್ಸು. ನೀವು ಆಮೇಲೆ ತುಂಬ ಚಿಕ್ಕ ಮಕ್ಕಳು ಅಂದರೆ 4 feet ಕೆಳಗಡೆ ಇರೋ ಮಕ್ಕಳಿಗೆ ಆಫ್ ಟಿಕೆಟ್ ತೊಗೊಳ್ತಾರೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ವಿತ್ ಮೀಲ್ಸ್ ಬೇಕಾ ಇಲ್ಲ ವಿತೌಟ್ ಮೀಲ್ಸ್ ಬೇಕಾ ಅಂತ ನೀವು ನೋಡ್ಬಿಟ್ಟು ನೀವು ಟಿಕೆಟ್ಸ್ನ ಪರ್ಚೇಸ್ ಮಾಡ್ಕೋಬಹುದು. ನೀವು ಜಾಲಿವುಡ್ ಅವರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕೂಡ ನೀವು ಟಿಕೆಟ್ನ ಬುಕ್ ಮಾಡ್ಕೋಬಹುದು. ಸೊ ಯಾರಾದರೂ ಹೋಗೋ ಪ್ಲಾನ್ ಇದ್ದರೆ ಒಂದ್ಸತಿ ನೀವು ವೆಬ್ಸೈಟ್ನ ಚೆಕ್ ಮಾಡಿ, ಚೆಕ್ ಮಾಡಿಬಿಟ್ಟು ಟಿಕೆಟ್ನ ಆನ್ಲೈನಲ್ಲಿ ಕೂಡ ನೀವು ಬುಕ್ ಮಾಡ್ಬೋದು. ಸೊ ಈ ಜಾಲಿವುಡ್ ಎಲ್ಲಿ ಬರುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಎಲ್ಲೂ ಇಲ್ಲ ರೀ, ಬಿಡದಿ ಇದೆಯಲ್ಲ, ಬಿಡದಿ ಹತ್ರ ನಿಮಗೆ ಈ ಜಾಲಿವುಡ್ ಅನ್ನೋ ಪ್ಲೇಸ್ ಸಿಗುತ್ತೆ. ನಿಮಗೆ ತುಂಬಾ ಫನ್ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವರವರೆಗೆ. ಒನ್ ಡೇ ಟ್ರಿಪ್ ನೀವು ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ಸಮ್ಮರ್ಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಡದಿ ಹತ್ರ ನಿಮಗೆ ಮೇನ್ ರೋಡಲ್ಲೇ ನಿಮಗೆ ಎಲ್ಲ ಕಡೆನೂ ಬೋರ್ಡ್ ಹಾಕಿರ್ತಾರೆ ಜಾಲಿವುಡ್ ಅಂತೇಳ್ಬಿಟ್ಟು, ಅಲ್ಲೇ ನೀವು ಕೇಳ್ಕೊಂಡು ಆರಾಮಾಗಿ ಬಂದು ನೀವು ಡೆಸ್ಟಿನೇಷನ್ನ ರೀಚ್ ಆಗ್ಬೋದು. ಸೊ ತುಂಬ ಜನಕ್ಕೆ ಗೊತ್ತಿರ್ಬೋದು ಇನೋವೇಟಿವ್ ಫಿಲಮ್ ಸಿಟಿ ಅಂತ ಬಿಡದಿ ಹತ್ರ ಒಂದಿತ್ತು. ಸೊ ಅದೇ ಇನೋವೇಟಿವ್ ಫಿಲಮ್ ಸಿಟಿನ ಈಗ ರೀನೇಮ್ ಮಾಡಿಬಿಟ್ಟು ಜಾಲಿವುಡ್ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅಂದರೆ ಇನೋವೇಟಿವ್ ಫಿಲಮ್ ಸಿಟಿ ಇದ್ದಾಗ ನಾವು ವಿಸಿಟ್ ಮಾಡಿದ್ವಲ್ಲ, ಆಗ ವಾಟರ್ ಗೇಮ್ಸ್ ಎಲ್ಲ ಯಾವುದೂ ಇರಲಿಲ್ಲ. ನಾವೊಂದು 1 or 2 times ವಿಸಿಟ್ ಮಾಡಿದ್ವಿ ಇನೋವೇಟಿವ್ ಫಿಲಮ್ ಸಿಟಿ ಇದ್ದಾಗ. ಆದರೆ ಅಲ್ಲಿ ವಾಟರ್ ಗೇಮ್ ಎಲ್ಲ ಅವರು ಏನು ಮಾಡಿರಲಿಲ್ಲ, ಸ್ವಲ್ಪ ಈಗ ವಾಟರ್ ಗೇಮ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ರೆಸ್ಟೋರೆಂಟ್ ಆಗಿರ್ಬೋದು ಎಲ್ಲನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಂಪ್ಯಾಕ್ ಆಗಿದ್ದಾರೆ. ಸೊ ಹಾಗಾಗ್ಬಿಟ್ಟು ಇದಕ್ಕೆ ಜಾಲಿ ಮಾಡೋದಕ್ಕೆ ಅಂತಲೇ ಇರೋ ಒಂದು ಪ್ಲೇಸ್ ಥರ ಅವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ಇಲ್ಲಿ ಒಂದು ಜಾಲಿವುಡ್ ಅಂತಲೇ ಆ ನೇಮ್ಗೆ ತಕ್ಕಂಗೆ ಇದು ಮ್ಯಾಚ್ ಆಗ್ತಾ ಇದೆ. ನಾನು ಇಲ್ಲಿ ಜಾಲಿವುಡ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಏನೇನಿದೆ ಅಂತ ಹೇಳ್ಬಿಟ್ಟು. ನೀವು ಕೂಡ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಿಮ್ಗೇನಾದರೂ ಇಲ್ಲಿ ಬರೋ ಪ್ಲಾನ್ ಇದ್ರೆ, ಏನಾದರೂ ಡೌಟ್ಸ್ ಇದ್ರೆ ನನಗೆ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಎಂಜಾಯ್ ಮಾಡಿ. ಓಕೆ, ನಾನು ಮತ್ತೆ ನಿಮಗೆ ಸಿಗ್ತೀನಿ, ಓಕೆನಾ?
me what's wrong and why you never said you felt that way. Guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away. As you fade away. Yeah, I'm about to fade away. Cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay. Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me, well then baby have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay, maybe you could be the change I need today. I promise that I've never felt. ഇങ്ങോട്ട്
ವಾವ್, ಈ ಡೈನೋಸಾರ್ ಪಾರ್ಕ್ ಹೋಗ್ಬಿಟ್ಟು ಬಂದು ಸಖತ್ತಾಗಿತ್ತು. ಒಳ್ಳೆ ರಿಯಲ್ ಆಗಿ ನಮ್ಮ ಹತ್ರನೇ ಡೈನೋಸಾರ್ ಬರೋ ಥರ ಫೀಲ್ ಇತ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನೀವು ಮಾತ್ರ ಮಿಸ್ ಮಾಡದೆ ಈ ಏರಿಯಾನ ವಿಸಿಟ್ ಮಾಡಲೇಬೇಕು. ಅದಾದಮೇಲೆ ನೀವು ಇಳಿದ ತಕ್ಷಣ ಇಲ್ಲಿ ಡೈನೋಸಾರ್ ಮ್ಯೂಸಿಯಂ ಅಂತ ಇದೆ. ಇಲ್ಲಿ ಫುಲ್ ಎಲ್ಲ ಡೈನೋಸಾರ್ ಬಗ್ಗೆ ಎಲ್ಲನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಟಿರೆಕ್ಸ್ ಬಗ್ಗೆ ಆಗಿರ್ಬೋದು, ಡೀಟೇಲ್ಸ್ ಕೂಡ ಅವರು ಕೊಟ್ಟಿದ್ದಾರೆ. ಯಾವ ರೀತಿ ಏನು ಬೋನ್ ಡೀಟೇಲ್ಸ್ ಆಗಿರ್ಬೋದು, ಯಾವ ಅನಿಮಲ್, ಎಲ್ಲಾನು ಈ ಮ್ಯೂಸಿಯಂ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡಿ ನೋಡಿ ಸಖತ್ತಾಗಿ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಇಷ್ಟು ಹತ್ರ ಹೋದ್ರೆ ಕೂಡ ನನ್ನ ಮಗ ಎದುರ್ತಾನೆ ಇಲ್ಲ. ಇಬ್ರು ತುಂಬಾ ಎಂಜಾಯ್ ಮಾಡಿದ್ರು, ಫೋಟೋಸ್ ಎಲ್ಲಾನು ತೆಗೆಸ್ಕೊಂಡ್ರು. ಅಲ್ಲಿ ತುಂಬಾ ಜನ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳೆಲ್ಲಾನು ಹತ್ರ ಹೋಗಕ್ಕೆ ಎದುರ್ತಾ ಇದ್ರು, ಬಟ್ ಇವ್ ಇಬ್ರಲ್ಲಿ ಏನು ಎದುರಲಿಲ್ಲ. ಇವರು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಇಲ್ಲಿ ಒಳಗಡೆ ನೋಡ್ಬೋದು ಎಲ್ಲ ಡೈನಾಸೋರ್ದು ಬೋನ್ ಡೀಟೇಲ್ಸು, ಆಮೇಲೆ ಅದು ಎಷ್ಟು ಇಯರ್ಸ್ ಇತ್ತು, ಆ ಡೈನಾಸೋರ್ದು ಎಗ್ ಡೀಟೇಲ್ ಆಗಿರ್ಬೋದು, ಬೋನ್ ಡೀಟೇಲ್ ಆಗಿರ್ಬೋದು, ಆಮೇಲೆ ಅದು ಎಷ್ಟು ವರ್ಷ ಇತ್ತು, ಆಮೇಲೆ ಯಾವ್ಯಾವ ಡೈನಾಸೋರ್ ನೇಮು ಎಲ್ಲಾನು ಡೀಟೇಲ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ನೀವು ಹೋದ್ರೆ ಆರಾಮಾಗಿ ಕುತ್ಕೊಂಡು ಒಂದೊಂದು ಡೈನಾಸೋರ್ ಬಗ್ಗೆನೂ ನೀಟಾಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲಾನು ನೀಟಾಗಿ ಮೆನ್ಷನ್ ಮಾಡಿರೋದ್ರಿಂದ ತಿಳ್ಕೊಬೋದು, ನಾಲೆಜ್ ಕೂಡ ತುಂಬಾ ಬರುತ್ತೆ ಇದರಿಂದ. ಸೊ ಡೈನಾಸೋರ್ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಬೇಕು ಅಂತಂದ್ರೆ ನೀವು ಈ ಮ್ಯೂಸಿಯಂನ ವಿಸಿಟ್ ಮಾಡಲೇಬೇಕು. ನಾವು ಕೂಡ ಇದನ್ನ ವಿಸಿಟ್ ಮಾಡಿಬಿಟ್ಟು ಸಖತ್ತ ಎಂಜಾಯ್ ಮಾಡಿದ್ವಿ. ತುಂಬಾ ಹೊತ್ತು ಸ್ವಲ್ಪ ಅಲ್ಲಿ ಕುತ್ಕೊಂಡು ಎಲ್ಲಾನು ಸ್ವಲ್ಪ ಓದ್ತಾ ಇದ್ವಿ, ಬಿಕಾಸ್ ತುಂಬಾ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆದಷ್ಟು ನೀವು ವಿಸಿಟ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೂಡ ಓದ್ಬಿಟ್ಟು ಬನ್ನಿ, ಓಕೆನಾ? ಸೊ ಇಲ್ಲಿ ಬೋನ್ ಡೀಟೇಲ್ಸ್ ಎಲ್ಲಾನು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಡೀಟೇಲ್ಸ್ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಅದನ್ನ ನೀಟಾಗಿ ಕುತ್ಕೊಂಡು ಆರಾಮಾಗಿ ಓದ್ಕೊಂಡು ಬರ್ಬೋದು. ಸೊ ಈಗ ಆಲ್ಮೋಸ್ಟ್ 1 ಗಂಟೆ ಆಗಿದೆ, ಮಧ್ಯಾಹ್ನ ಲಂಚ್ ಟೈಮ್ ಆಗಿದೆ. ಸೊ ನಾವು ಟಿಕೆಟ್ ತೊಗೋಬೇಕಾದ್ರೆ ಟಿಕೆಟ್ ಪ್ಲಸ್ ಮೀಲ್ಸ್ ಅಂತ ತೊಗೊಂಡಿದ್ವಿ. ಸೊ ಹಾಗಾಗ್ಬಿಟ್ಟು ಅವರಲ್ಲೇ ನಿಮಗೆ ರಾಯಲ್ ಕಿಚನ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಮೀಲ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಟಿಕೆಟಲ್ಲಿ ತೊಗೋಬೇಕಾದ್ರೆ ನೀವು ಪ್ಲಸ್ ಇನ್ಕ್ಲೂಡೆಡ್ ಆಗುತ್ತೆ ನಿಮಗೆ. ವಿತ್ ಮೀಲ್ಸ್ ಬೇಕಾ ವಿತೌಟ್ ಮೀಲ್ಸ್ ಬೇಕಾ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ನ ತೊಗೋಬೇಕಾಗುತ್ತೆ. ನಾವು ವಿತ್ ಮೀಲ್ಸೇ ತೊಗೊಂಡಿದ್ವಿ. ಸೊ ಹಾಗಾಗ್ಬಿಟ್ಟು ಇಲ್ಲಿ ನಿಮಗೆ ವೆಜ್ ಆಮೇಲೆ ನಾನ್ ವೆಜ್ ಎರಡು ಬಫೆಟ್ ಸಿಸ್ಟಮಲ್ಲಿ ನಿಮಗೆ ಮೀಲ್ಸ್ ಪ್ರೊವೈಡ್ ಮಾಡ್ತಾರೆ ಅವರು. ಎರಡು ತುಂಬಾ ಚೆನ್ನಾಗಿತ್ತು, ವೆಜ್ಜು ನಾನ್ ವೆಜ್ ಎರಡೂ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು ಅವರು. ನಾನ್ ವೆಜ್ಜಲ್ಲಿ ಸ್ಪೆಷಲ್ ಆಗಿ ಹೇಳೋದಾದರೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಇಟ್ಟಿದ್ರು ಅವರು. ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು, ಚಿಕನ್ ಗ್ರೇವಿ ಆ್ಯಂಡ್ ಚಿಕನ್ ಬಿರಿಯಾನಿ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಮೊಸರನ್ನ ತುಂಬ ಟೇಸ್ಟಿ ಆಗಿತ್ತು. ಮಕ್ಕಳಿಗಂತ ಹೇಳ್ಬಿಟ್ಟು ಫ್ರೆಂಚ್ ಫ್ರೈಸು ಆಮೇಲೆ ಮೆಕಾನ್ಸ್ ಆ ಥರ ಎಲ್ಲ ಪ್ರೊವೈಡ್ ಮಾಡಿದರು. ಫುಡ್ ವೈಸ್ ನೋಡೋದಾದರೆ ಚೆನ್ನಾಗಿದೆ, ಟೇಸ್ಟ್ ಎಲ್ಲನೂ ತುಂಬ ಚೆನ್ನಾಗಿದೆ. ನೀವು ಟಿಕೆಟ್ ಪರ್ಚೇಸ್ ಮಾಡಬೇಕಾದ್ರೆ ವಿತ್ ಫುಡ್ ಕೂಡ ತೊಗೋಬೋದು, ತುಂಬ ಚೆನ್ನಾಗಿದೆ. ವೆಜ್ಜು ನಾನ್ ವೆಜ್ ಎರಡೂ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಲಂಚ್ ಮುಗಿಸ್ಕೊಂಡು ನಾವು ಈ ಕಡೆ ಬಂದ್ವಿ. ಈ ಕಡೆ ಎಲ್ಲ ಡ್ರೈ ಗೇಮ್ಸ್ ಎಲ್ಲ ಇತ್ತು, ಬಟ್ ನಾವೇನು ಮಾಡಿದ್ವಿ, ಬಿಸಿಲು ತುಂಬಾ ಇತ್ತು. ಸೊ ಹಾಗಾಗ್ಬಿಟ್ಟು ಫಸ್ಟ್ ನಾವು ನೀರಲ್ಲಿ ಆಟ ಆಡ್ಬಿಡೋಣ ಅಂತಿಬಿಟ್ಟು ವಾಟರ್ ಗೇಮ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ವಾಟರ್ ಗೇಮ್ಗೆ ಬಂದ್ಬಿಟ್ಟು ನಿಮಗೆ ಬಂದು ಮೇಯ್ನ್ ಆಗಿ ಬಂದು ಡ್ರೆಸ್ ಕೋಡ್ ಇದೆ. ನೀವು ಸಿಂಥೆಟಿಕ್ ಮೆಟೀರಿಯಲ್ ಡ್ರೆಸ್ ಇದ್ರೆ ಮಾತ್ರ ನಿಮಗೆ ಅಲೋ ಮಾಡ್ತಾರೆ. ಸೊ ನಾವು ಮನೆಯಿಂದ ಹೋಗ್ಬೇಕಾದ್ರೆ ಸಿಂಥೆಟಿಕ್ ಮೆಟೀರಿಯಲ್ ಅಲ್ಲಿ ಡ್ರೆಸ್ನ ತಗೊಂಡು ಹೋಗ್ಬಿಟ್ಟಿದ್ವಿ. ನೀವೇನಾದರೂ ಅಲ್ಲಿ ಡ್ರೆಸ್ ತಗೊಂಡು ಹೋಗಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಅವ್ರ ಹತ್ರನೇ ಡ್ರೆಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗ್ಬಿಟ್ಟು ಮರೆತು ಹೋದ್ರೆ ಕೂಡ ಅವ್ರ ಹತ್ರ ಡ್ರೆಸ್ಸಸ್ ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಆಮೇಲೆ ಲಾಕರ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ, ನಿಮಗೆ ಬೇಕಿದ್ದಲ್ಲಿ ಲಾಕರ್ನ ತೊಗೋಬೋದು. ನಾವು ಕೂಡ 2 ಲಾಕರ್ನ ತೊಗೊಂಡಿದ್ವಿ, ಬಿಕಾಸ್ ಲಗೇಜ್ ಎಲ್ಲಾನು ಆಮೇಲೆ ಮೊಬೈಲ್ ಪರ್ಸ್ ಎಲ್ಲಾನು ನೀವು ಲಾಕರಲ್ಲಿ ಇಟ್ಬಿಡ್ಬೋದು. ಎಲ್ಲಾನು ನೀವು ಇಟ್ಬಿಟ್ರೆ ಆರಾಮಾಗಿ ನೀವು ನೀರಲ್ಲಿ ಆಟ ಆಡ್ಬೋದು. ಸೊ ಹಾಗಾಗ್ಬಿಟ್ಟು ನಾನು ಈಗ ಎಲ್ಲ ಲಾಕರಲ್ಲಿ ಇಟ್ಬಿಡ್ತೀನಿ. ಸೊ ಹಾಗಾಗ್ಬಿಟ್ಟು ಜಾಸ್ತಿ ವಾಟರ್ ಗೇಮ್ನ ನಾನು ಶೂಟ್ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಅದೇನೇ ಸೇಫ್ಟಿ ಕವರ್ ಏನಾದರೂ ಹಾಕಿದರೆ ಕೂಡ ಮೊಬೈಲ್ಗೆ ಆಟಾಡಬೇಕಾದ್ರೆ ಪಾಪು ಇದನ್ನೆಲ್ಲ ಎಳ್ದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು
ಅಷ್ಟು ನಾನು ವಾಟರ್ ಗೇಮ್ನ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಸೊ ಆಮೇಲೆ ನಾನು ಹಾಗೆ ನಿಮಗೆ ವೀಡಿಯೋನ ತೆಗೆದಿದ್ದೀನಿ. ಸೊ ಇದೆಲ್ಲನೂ ಅಷ್ಟೇ, ವಾಟರ್ ಗೇಮಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಸಮ್ಮರ್ಗಂತೂ ವಾವ್, ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಒಂದು ಬೆಸ್ಟ್ ಪ್ಲೇಸ್ ಇಲ್ಲಿ ಎಂಜಾಯ್ ಮಾಡೋದಕ್ಕೆ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ, ನೀವು ಕೊಟ್ಟಿರೋ ಟಿಕೆಟ್ ಅಮೌಂಟಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ವಾಟರ್ ಗೇಮ್ ಆಗಿರ್ಬೋದು, ಫುಡ್ ವೈಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆಮೇಲೆ ಡ್ರೈ ಗೇಮ್ಸ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ಸಖತ್ತಾಗಿದೆ. ಜಿಪ್ ಲೈನರ್ ಆಗಿರ್ಬೋದು, ಎಲ್ಲನೂ ನಾವು ಟ್ರೈ ಮಾಡಿದ್ದೀವಿ. ತುಂಬನೇ ಒಂದು ಒಳ್ಳೆ ಡೇ ಅಂತಲೇ ಹೇಳ್ಬೋದು, ಬಿಕಾಸ್ ಎಲ್ಲ ಗೇಮು ವರ್ತ್ ಅಂತ ಹೇಳ್ಬೋದು. ನೀವು ಕೊಟ್ಟಿರೋ ಅಮೌಂಟಿಗೆ ಇದು ಎಲ್ಲ ಗೇಮು ಅವರು ಆಡಿಸ್ತಾರೆ. ಒಳಗಡೆ ಮತ್ತೆ ಯಾವುದು ಪೇ ಮಾಡೋ ಹಾಗೆ ಇಲ್ಲ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಈ ರೀತಿ ಟೆಡ್ಡಿ ಬಿಯರ್ ಗೇಮ್ ಆಗಿರ್ಬೋದು, ಬಾಲ್ ಹಾಕೋ ಗೇಮ್ ಆಗಿರ್ಬೋದು, ಈ ಥರ ಗೇಮ್ ಮಾತ್ರ 100 rupees ಆ ಥರ ಪೇ ಮಾಡಿ ಆಡೋ ಗೇಮ್ ಇದೆ ಒಳಗಡೆ. ಅದು ನಿಮ್ಮ ಇಷ್ಟ, ನಿಮಗೆ ಬೇಕಿದ್ದಲ್ಲಿ ತಗೋಬೋದು, ಇಲ್ಲ ಅಂದರೆ ಬೇಡ. ಈ ಎಲ್ಲ ಗೇಮ್ ಕೂಡ ಕಂಪ್ಲೀಟ್ ನೀವು ತಗೊಂಡಿರೋ ಟಿಕೆಟ್ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ನಾವು ಕೊಟ್ಟಿರೋ ಅಮೌಂಟಿಗೆ ವರ್ತ್ ಅಂತಲೇ ಹೇಳ್ಬೋದು. ಒನ್ ಡೇ ನೀವು ಏನಾದರೂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಪ್ಲೀಸ್ ನೀವು ಏನಾದರೂ ವಿಸಿಟ್ ಮಾಡೋದಿದ್ರೆ ಆರಾಮಾಗಿ ವಿಸಿಟ್ ಮಾಡ್ಬೋದು. Thank you.
ಸೊ ಫ್ರೆಂಡ್ಸ್ ನೋಡಿದ್ರ ನಾನು ಕಂಪ್ಲೀಟ್ ಜಾಲಿವುಡ್ದು ಫುಲ್ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ ನಿಮಗೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ನೋಡಿಬಿಟ್ಟು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿ ಹೋಗಿ ಮಿಸ್ ಮಾಡದೆ ವಿಸಿಟ್ ಮಾಡಿಬಿಟ್ಟು ಬರ್ಬೋದು. ಈಗ ಆಲ್ಮೋಸ್ಟ್ ಸಂಜೆ 6:00 ಆಯಿತು, 6:30 ಒಂದು ಶೋ ಇದೆ ಅಂತ ಹೇಳಿದರು. ಸೊ ಹಾಗಾಗ್ಬಿಟ್ಟು ನಾವಿಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ. 6:30 ಒಂದು ಡ್ಯಾನ್ಸ್ ಶೋ ಇದೆ ಅಂತ ಹೇಳಿದರು. ಸೊ ಅದೇನು ಇನ್ನೇನು ಸ್ಟಾರ್ಟ್ ಆಗಬೇಕು, ಒಂದು ಆಲ್ಮೋಸ್ಟ್ ಒಂದು 2 ಸಾಂಗ್ ಏನೋ ಆಗಿರಬೇಕು. ಸಖತ್ ಮಳೆ ಬಂದುಬಿಡ್ತು, ಹಾಗಾಗ್ಬಿಟ್ಟು ನಾವು ಅದನ್ನು ನೋಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗ್ಬಿಟ್ಟು ನಾನು ಸ್ವಲ್ಪನೇ ಆ ಕ್ಲಿಪ್ಪಿಂಗ್ನ ತೆಗೆದಿದ್ದೀನಿ, ಎಷ್ಟು ಒಂದು 2 ಸೆಕೆಂಡ್ ಇರ್ಬೋದು ಅಷ್ಟೇ. ವಿಡಿಯೋನ ನೀವು ನೋಡಿಬಿಟ್ಟು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಟೇಕ್ ಕೇರ್, ಬಾಯ್.